ಇದು ರಾಜಕೀಯದ ವಿಚಾರ, ಆದರೆ ಇಲ್ಲಿ ಧಾರ್ಮಿಕತೆ ಕೂಡ ಇರುವಂಥದ್ದು. ಹಿಂದೂ ವಿರೋಧಿ ಅಂತ ಹಣೆಪಟ್ಟಿಯನ್ನು ಕಳಚಿಕೊಳ್ಳೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇರೋದು. ಯಾವ ರೀತಿ ಶ್ರೀರಾಮನ ಹೆಸರಲ್ಲೇ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ, ರಾಜ್ಯ ಕಾಂಗ್ರೆಸ್ನಿಂದಲೂ ಕೂಡ ರಾಮನಾಮ ಜಪ ಶುರುವಾಗಿತ್ತು, ಶ್ರೀರಾಮನ ಭಕ್ತರ ಓಲೈಕೆಗೆ ರಾಜ್ಯ ಸರ್ಕಾರ ಮುಂದಾಗಿತ್ತು, ಸರ್ಕಾರದಿಂದ ಶ್ರೀರಾಮ ಮಂದಿರಗಳ ಅಭಿವೃದ್ಧಿಯ ಜಪ, ರಾಜ್ಯದ 100 ರಾಮ ಮಂದಿರಗಳ ಜೀರ್ಣೋದ್ಧಾರಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡೋ ಮೂಲಕ ಶ್ರೀರಾಮನ ಭಕ್ತರನ್ನ ಓಲೈಸೋದಕ್ಕೆ ಮುಂದಾಗ್ತಾ ಇದೆ. ಬಜೆಟ್ನಲ್ಲಿ ಹಣ ಮೀಸಲಿಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನಿಸಿದೆಯಂತೆ. ಬಜೆಟ್ನಲ್ಲಿ ಹಣಕ್ಕಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಿದ ಧಾರ್ಮಿಕ ದತ್ತಿ ಇಲಾಖೆ. ಶ್ರೀರಾಮನ ಭಕ್ತರ ಓಲೈಕೆಗೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಮುಂದಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಮೂಡುತ್ತೆ. ಬಜೆಟ್ನಲ್ಲಿ ಹಣ ಮೀಸಲಿಡಬೇಕು ಅಂತ ಈಗ ಚಿಂತನೆಗಳಾಗ್ತಾ ಇದೆ. ರಾಮ ಮಂದಿರಗಳನ್ನ ಅಭಿವೃದ್ಧಿಪಡಿಸುವ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡೋದಿಕ್ಕೆ ರಾಜ್ಯ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಹಿಂದೂ ವಿರೋಧಿಗಳು ಎಂಬ ಕಳಂಕವನ್ನ ದೂರ ಮಾಡೋದಕ್ಕೂ ಈ ತೀರ್ಮಾನ. ರಾಮ ಮಂದಿರ ನಿರ್ಮಾಣಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ಒಂದು ಪ್ಲಾನ್ ಅನ್ನ ಸಿದ್ಧಪಡಿಸಿದೆ. ರಾಮ ಮಂದಿರಗಳ ಜೀರ್ಣೋದ್ಧಾರ ಆಗಬೇಕು, ಆ ಮೂಲಕ ಬಿಜೆಪಿಗೆ ತಿರುಗೇಟು ಕೊಡಬೇಕು, ಇದರ ಜೊತೆ ಜೊತೆಗೆ ಹಿಂದೂ ವಿರೋಧಿ ಹಣೆಪಟ್ಟಿ ಏನಿದೆ ಅದನ್ನು ಕೂಡ ಹೋಗಲಾಡಿಸಬೇಕು ಅನ್ನುವಂತಹ ಉದ್ದೇಶ. ಹಣ ನೀಡಲು ಪ್ರಸ್ತಾವನೆಯನ್ನು ಈಗ ಧಾರ್ಮಿಕ ದತ್ತಿ ಇಲಾಖೆ ಸಲ್ಲಿಸಿದೆ. ರಾಮ ಒಂದು ಪಕ್ಷದ ದೇವರಲ್ಲ ಅಂತ ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಣಕ್ಕಾಗಿ ಪ್ರಸ್ತಾವನೆ ಇಟ್ಟಿರುವ ಬಗ್ಗೆ ರಾಮಲಿಂಗಾರೆಡ್ಡಿ ಮಾಧ್ಯಮದ ಮುಂದೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ರಾಮನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೀವಿ, ಈಶ್ವರನ ದೇವಸ್ಥಾನವನ್ನೂ ನಿರ್ಮಾಣ ಮಾಡ್ತೀವಿ, ಈ ದೇವರುಗಳು ಕೇವಲ ಬಿಜೆಪಿಯ ಸ್ವತ್ತಲ್ಲ ಅನ್ನೋದು ಅವರ ಮಾತಿನ ಉದ್ದೇಶ. ಗ್ರಾಮಾಂತರ ಪ್ರದೇಶದಲ್ಲಿ ಒಂದು 100 ಶ್ರೀರಾಮನ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಪ್ರಪೋಸಲ್ ಕೊಟ್ಟಿದ್ದೀವಿ. ಬರೀ ರಾಮ ದೇವಸ್ಥಾನ ಅಂತಲ್ಲ, ಮುಖ್ಯವಾಗಿ ಈ ಸಲ ರಾಮನ ದೇವಸ್ಥಾನ ಜೊತೆಗೆ ಆಂಜನೇಯ, ಈಶ್ವರ ಎಲ್ಲ ದೇವರುಗಳು ಇರ್ತಾರಲ್ಲ, ಈಗಲೂ ಕೂಡ ಎಲ್ಲ ದೇವಸ್ಥಾನಗಳಿಗೂ ಅನುದಾನ ಕೊಡ್ತೀವಿ. ಈ ಸಲ ಪ್ರಪೋಸಲ್ ಕೊಟ್ಟಿದ್ದೀವಿ, ನೋಡೋಣ ಮುಖ್ಯಮಂತ್ರಿಗಳು ಬಜೆಟ್ ಇದೆಯಲ್ಲ ಎಷ್ಟು ಹಣ ಕೊಡ್ತಾರೋ ನೋಡಿಕೊಂಡು ಹೇಳಿದ್ದೀವಿ. ಕನಿಷ್ಠ ಒಂದು 100 ಅಭಿವೃದ್ಧಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ನಮಗೆ ಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ನಮಗೆ ಪ್ರತಿ ವರ್ಷ ನಮ್ಮ ಮುಜರಾಯಿ ಇಲಾಖೆಗೆ ಹಣ ಬಂದೇ ಬರುತ್ತೆ, ಅದನ್ನೇ ಬಳಸ್ಕೊಳ್ತೀವಿ. ಸ್ವಲ್ಪ ಜಾಸ್ತಿ ಕೊಟ್ಟರೆ ಇನ್ನೂ ಜಾಸ್ತಿ. ಈಗ ರಾಮ ಆದರ್ಶ ಪುರುಷ, ಈಗ ರಾಮರಾಜ್ಯ ಇರಬೇಕಂತ ಯಾಕೆ ಹೇಳ್ತೀವಿ ನಾವು? ಬೇರೆ ರಾಜ್ಯ ಲಕ್ಷ್ಮಣ ರಾಜ್ಯ ಅಂತ ಯಾಕೆ ಹೇಳಲ್ಲ, ಈಶ್ವರ ರಾಜ್ಯ ಅಂತ ಯಾಕೆ ಹೇಳಲ್ಲ, ರಾಮರಾಜ್ಯ ಅಂತ ಯಾಕೆ ಹೇಳ್ತೀವಿ ನಾವು ಅಲ್ವಾ? ರಾಮ ಅಂದರೆ ಆದರ್ಶ ಪುರುಷ ಅಂತ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ರಾಮಲಿಂಗಾರೆಡ್ಡಿ ಅವರ ಮಾತನಾಡಿದ್ದನ್ನ ಕೇಳಿದ್ವಿ. ಈಗ ಹಿಂದೂ ದೇವರುಗಳ ಮಂದಿರವನ್ನ, ಅದರಲ್ಲೂ ವಿಶೇಷವಾಗಿ ರಾಮನ ಮಂದಿರಗಳನ್ನ ಜೀರ್ಣೋದ್ಧಾರ ಮಾಡುವಂತಹ ಚಿಂತನೆ ಏನಾಗ್ತಾ ಇದೆ, ಅದು ಈ ಸಂದರ್ಭದಲ್ಲಿ ಒಂದು ಕಡೆ ಲೋಕಸಭೆ ಚುನಾವಣೆ ಇದೆ, ಮತ್ತೊಂದು ಕಡೆ ಈಗಾಗಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಈ ನಿರ್ಧಾರ ನಿಜಕ್ಕೂ ಒಂದು ಕಡೆ ಬಿಜೆಪಿಗೆ ಟಾಂಗ್ ಕೊಡುವಂತಹ ಉದ್ದೇಶ, ಮತ್ತೊಂದು ಕಡೆ ಹಿಂದೂ ವಿರೋಧಿ ಹಣೆಪಟ್ಟಿ ಹೋಗಲಾಡಿಸಬೇಕು ಅನ್ನೋದು ಕೂಡ ಅದರ ಹಿಂದಿರುವಂತಹ ಉದ್ದೇಶ ಅನಿಸ್ತಾ ಇದೆ ಅಲ್ವಾ? ಖಂಡಿತ ವೀಣಾ, ಈ ಬಿಹೇವಿಯರ್ಸ್ ನೆಲ್ಲ ನೋಡಿದ್ರೆ, ಇವರ ನಡವಳಿಕೆಗಳು ಹಾಗೆ ಇವರು ತಗೊಂಡ್ತಾ ಇರುವಂತಹ ಕ್ರಮಗಳನ್ನ ನೋಡ್ತಾ ಇದ್ರೆ, ನಾವು ಕೂಡ ರಾಮನ ಭಕ್ತರೇ, ನಾವು ಕೂಡ ಧರ್ಮ ವಿರೋಧಿಗಳಲ್ಲ, ನಾವು ಶ್ರೀರಾಮನ ಅನುಯಾಯಿಗಳೇ ಅನ್ನೋದನ್ನ ತೋರ್ಪಡಿಸುವಂತಹ ರೀತಿಯಲ್ಲೇ ಇದೆ. ಮಾಹಿತಿಗಳ ಪ್ರಕಾರ ಸುಮಾರು 100 ದೇವಸ್ಥಾನಗಳು, ಶ್ರೀರಾಮ ಮಂದಿರದ ಮಂದಿರವೇ ಇರುವಂತಹ 100 ದೇವಸ್ಥಾನಗಳ ಜೀರ್ಣೋದ್ಧಾರದ ಒಂದು ಪ್ಲಾನ್ ನಡೆದಿದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಹಣವನ್ನು ಕೂಡ ಕೇಳಿರ್ತಕ್ಕಂಥದ್ದು. ಈ ಹಿಂದೆ ಅಯೋಧ್ಯೆಯಲ್ಲಿ ಉದ್ಘಾಟನಾ ಸಮಾರಂಭ, ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭ ಇದ್ದಾಗ ರಾಜ್ಯದಿಂದ ಬಂದಂತಹ ಪ್ರತಿಕ್ರಿಯೆಗಳು, ರಾಜ್ಯದ ಕಾಂಗ್ರೆಸ್ ಮುಖಂಡರಿಂದ ಬಂದಂತಹ ಪ್ರತಿಕ್ರಿಯೆಗಳನ್ನ ನಾವು ನೋಡ್ತೀವಿ. ರಾಮ ಎಲ್ಲರಿಗೂ ಸಂಬಂಧಪಟ್ಟಿದವನು, ನಾವು ರಾಮನನ್ನ ನಂತರ ಹೋಗಿ ನೋಡ್ತೀವಿ, ಇವಾಗ ಹೋಗಿ ನೋಡಲ್ಲ ಅಂತಕ್ಕಂಥದ್ದು. ಹಾಗೆ ಬಂದಂತಹ ಒಂದು ಆಹ್ವಾನಕ್ಕೂ ಕೂಡ ಯಾವುದೇ ಹೋಗಿರ್ಲಿಲ್ಲ, ಹಾಗೆ ಆಹ್ವಾನವನ್ನು ಕೂಡ ತಿರಸ್ಕರಿಸಿ ಹೋಗ್ತಾನೆ ಇರ್ತಕ್ಕಂಥದ್ದು. ಈ ರೀತಿಯಾದಂತಹ ಬಿಹೇವಿಯರ್ಗಳು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಧರ್ಮ ವಿರೋಧಿಯ, ಹಿಂದೂ ಧರ್ಮದ ವಿರೋಧಿ ಆಗಿದ್ದಾರ, ಹಾಗೆ ಕಾಂಗ್ರೆಸ್ ಆಗಿರೋ ಶ್ರೀರಾಮನ ಒಂದು ಮಂದಿರ ಉದ್ಘಾಟನೆ ಏನಾಯ್ತು ಅದನ್ನ ಇಷ್ಟಪಡ್ತಿಲ್ವಾ ಅನ್ನೋ ರೀತಿಯಾಗಿ ಬಿಂಬಿಸ್ಕೊಳ್ತಾ ಇದ್ರು. ಆದ್ರೆ
ಆ ಎಲ್ಲಾ ಹಣೆಪಟ್ಟಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಜೆಟ್ ನಲ್ಲಿ ಸುಮಾರು 100 ರಾಮ ಮಂದಿರಗಳನ್ನ ಜೀರ್ಣೋದ್ಧಾರ ಮಾಡೋ ಮೂಲಕ ನಾವು ಕೂಡ ರಾಮನ ಅನುಯಾಯಿಗಳು ರಾಮ ರಾಜ್ಯವನ್ನೇ ಬಯಸ್ತೀವಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ನೀಡ್ತಾ ಇರ್ತಕ್ಕಂಥದ್ದ ನಾವು ನೋಡ್ತಾ ಇದ್ದೀವಿ. ಈ ಒಂದು ಧಾರ್ಮಿಕ ದತ್ತಿ ಇಲಾಖೆಯಿಂದ ನಡೆಸಿರುವಂತಹ ಈ ಯೋಜನೆಯನ್ನ ಹಾಗೆ ಬಜೆಟ್ ನಲ್ಲಿ ಈ ಹಣವನ್ನ ಕೇಳಿರೋದು ಇವೆಲ್ಲವನ್ನ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ನಾವು ರಾಮನ ಭಕ್ತರಲ್ಲ, ರಾಮನ ಅನುಯಾಯಿಗಳು ಅಂತಕ್ಕಂಥದ್ದ, ರಾಮನ ಭಕ್ತರಲ್ಲ, ರಾಮನ ವಿರೋಧಿಗಳು ಅನ್ನುವಂತಹ ಹಣೆಪಟ್ಟಿ ಏನಿತ್ತು, ಹಿಂದೂ ಧರ್ಮದ ವಿರುದ್ಧವಾಗಿ ಕಾಂಗ್ರೆಸ್ ಕೆಲಸ ಮಾಡುತ್ತೆ ಅನ್ನುವಂತಹ ಹಣೆಪಟ್ಟಿ ಏನಿತ್ತು, ಅದರಿಂದ ಹೊರಬರಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ ಅಂತ ಅನಿಸ್ತಾ ಇದೆ. ವೀಣಾ, ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ರಕ್ಷಾ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.